Welcome to She Cooks with actress Harshika. Hi guys, good morning. Ivattina recipe kajjaya. So kajjaya madodike modlu neevu akkina neerali soak maadbeku. 2 dina irbeku. Avagavaga neer change maartta irbeku. So maybe every 6 hours or every 7 hours neer change maartta iri, but akki neerale irbeku. After that akkina adrinda tegdu ಅದನ್ನು ಸ್ವಲ್ಪ ಒಣಗಿ ಹಾಕಿ ಸ್ವಲ್ಪ ಸ್ಪ್ರೇಟ್ ಹಾಕಿ ಅದು ನೀರೆಲ್ಲ ಹೋಗುವಷ್ಟು ಇದು ಮಾಡಿ ತುಂಬ ಡ್ರೈ ಮಾಡಿಬಿಡಿ, ಬಿಸಿಲಲ್ಲೆಲ್ಲ ಇಡಬೇಡಿ, ನೀರು ಹೋಗುವಷ್ಟು ಡ್ರೈ ಮಾಡಿ ದೆನ್ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿದಾಗ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ದಿಸ್ ಇಸ್ ದ ಕನ್ಸಿಸ್ಟೆನ್ಸಿ ಯು ವಿಲ್ ಗೆಟ್ ಮಿಕ್ಸಿಯಲ್ಲಿ. ಅದಾದ ಮೇಲೆ ನೀವು ಅದನ್ನು ಈ ಥರ ಜರಡಿ ಮಾಡ್ಕೋಬೇಕು. ಸೊ ಹೀಗೆ ಜರಡಿ ಮಾಡ್ಕೋಬೇಕು. ಸೊ ನೀವು ಜರಡಿ ಮಾಡಿದಾಗ ಗೆಟ್ ಅ ವೆರಿ ನೈಸ್ ಕನ್ಸಿಸ್ಟೆನ್ಸಿ ಹೀಗೆ. ಸೊ ನಿನ್ನೆ ನೀವು ನೋಡಿದ್ರಿ, ನಾನು ಅಕ್ಕಿನ 2 ಡೇಸ್ ಸೋಕ್ ಮಾಡಿ ಅದಾದಮೇಲೆ ಅದನ್ನು ಡ್ರೈ ಮಾಡಿ ಅದನ್ನು ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಜರಡಿ ಮಾಡಿಕೊಂಡು ಅದನ್ನು ಈ ಒಂದು ಟೆಕ್ಸ್ಚರ್ಗೆ ತಂದಿದ್ದೀನಿ. ಸೊ ಇವಾಗ ತುಂಬ ನೈಸ್ ಇಟ್ಟಾಗಿದೆ. ದಿಸ್ ಇಸ್ ಗುಡ್. ಇದನ್ನು ಯೂಸ್ ಮಾಡ್ಬೋದು ನಾವು ಕಜ್ಜಾಯಗೆ. ಇವಾಗ ಬೆಲ್ಲ ಜೋನಿ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ನೀವು 1 ಕಪ್ ಅಕ್ಕಿ ಹಾಕಿದ್ರೆ ಅರೌಂಡ್ 1/2 ಕಪ್ ಇಲ್ಲ 1/4 ಕಪ್ ನೀವು ಬೆಲ್ಲ ಹಾಕೋಬೇಕು. ಸೊ ಆ ಒಂದು ಮೆಷರ್ಮೆಂಟಲ್ಲಿ ತಗೊಳ್ಳಿ. ಇವಾಗ ಈ ಬೆಲ್ಲದ ಜೋನಿ ರೆಡಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ನೀರು ತಗೊಳ್ಳಿ, ಟು ಚೆಕ್ ದ ಕನ್ಸಿಸ್ಟೆನ್ಸಿ. ಈಗ ನೀವು ಹಾಕಿ ಇದನ್ನು ಫಾರ್ಮ್ ಮಾಡಿದಾಗ ಒಂದು ಬಾಲ್ ಥರ ಆಗಬೇಕು ನೋಡಿ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ರೆಡಿ. ಯಾ, ಸೊ ಇದು ನೀರು ಜೊತೆ ಮಿಕ್ಸ್ ಆಗಬಾರ್ದು, ಈ ಥರದ ಒಂದು ಬಾಲ್ ಥರ ಆಗಬೇಕು. ದಿಸ್ ಮೀನ್ಸ್ ಇಟ್ಸ್ ರೆಡಿ. ಸೊ ಐ ಕ್ಯಾನ್ ಸ್ವಿಚ್ ಇಟ್ ಆಫ್. ಸೊ ಇದನ್ನು ಆಫ್ ಮಾಡಿದೆ. ಬೆಲ್ಲ ಜೋನಿ ರೆಡಿ ಆಯಿತು. ರೆಡಿ ಆದಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೀಪ್ ಮಿಕ್ಸಿಂಗ್ ಇಟ್. ಇದರಲ್ಲಿ ಸಿಮ್ ಆಫ್ ಮಾಡಬೇಕು, ಸ್ಟವ್ ಆಫ್ ಮಾಡಬೇಕು, ಆನ್ ಇಡಬಾರ್ದು. ಓಕೆ, ಇದು ಇವಾಗ ರೆಡಿ ಇದೆ. ಇದು ನೀವು ನೋಡ್ಬೋದು, ಇದೊಂದು ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿ ಇದೆ. ಇದು ಗಟ್ಟಿ ಆಗುತ್ತೆ, ಆದರೆ ಇದನ್ನ ನೀವು ಓವರ್ ನೈಟ್ ಇಡಬೇಕು. ಓವರ್ ನೈಟ್ ಇಟ್ಟು ಇದೊಂದು ಸ್ವಲ್ಪ ಹಾರ್ಡ್ ಕನ್ಸಿಸ್ಟೆನ್ಸಿ ಬರುತ್ತೆ, ಆವಾಗ ಯು ಕ್ಯಾನ್ ಫ್ರೈ ಇಟ್. ಆಯ್ತಾ, ಈಗ ಓವರ್ ನೈಟ್ ಇಟ್ಟಾಗಿದೆ. ಲೆಟ್ಸ್ ಸೀ. ಓಕೆ, ನೀವು ನೋಡ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ. ಇದನ್ನು ಈಗ ನಿಮಗೆ ಬೇಕಾಗಿರುವಂಥ ಕಜ್ಜಾಯ ಸೈಜ್ ಚಿಕ್ಕ ಚಿಕ್ಕದು ಮಾಡಿದ್ರೆ ಸಾಕು. ಸೊ ಈ ಸೈಜಲ್ಲಿ ತಗೊಂಡು ರೋಲ್ ಮಾಡಿಕೊಂಡು ಹೀಗೆ ಒಂದು ನೀವು ಅಕ್ಕಿ ಮಾಡೋದಿಲ್ಲ ಎಣ್ಣೆದು ಕವರ್ ಇದ್ರು ಅದರಲ್ಲಿ ತಗೊಂಡು ಸ್ವಲ್ಪ ಘೀ ಥರ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕ ರೋಲ್ ಮಾಡ್ಕೋಬೇಕು. ಹಾಗೆ ಈ ಥರ ಮಧ್ಯದಲ್ಲಿ ತೂತ್ ಮಾಡ್ಕೋಬೇಕು. ಸೊ ನೀವು ನೋಡ್ಬೋದು ಯು ಗಾಟ್ ದ ಕಜ್ಜಾಯ ಶೇಪ್. ಸೊ ಇಲ್ಲಿ ನಾನು ಆಲ್ರೆಡಿ ಒಂದು ಕಜ್ಜಾಯ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ ಫ್ರೈಡ್, ಎರಡೂ ಕಡೆ ಚೆನ್ನಾಗಾಗಿದೆ. ಇದನ್ನು ಇದು ಆಯಿಲ್ ತುಂಬ ಕುಡಿಯುತ್ತೆ. ಸೊ ಜೋಪಾನವಾಗಿ ತೆಗೆದು ಇದನ್ನು ನೀವು ಟಿಶ್ಯೂ ಇರುವಂಥ ಒಂದು ಪೇಪರಲ್ಲಿ ಹಾಕೋಬೇಕು. ಸೊ ಯುವರ್ ಕಜ್ಜಾಯ ಇಸ್ ರೆಡಿ. ತುಂಬ ಏನು ಹೇಳೋದು, 4-5 ದಿನಗಳ ಒಂದು ಪರಿಶ್ರಮ, ಇವಾಗ ಫಲ ಸಿಕ್ಕಿದೆ. ಬಟ್ ಹೇಗೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಲೈಕ್ ಒಂದು ಟೇಸ್ಟ್ ಇಟ್. ಇಟ್ಸ್ ಕ್ರಿಸ್ಪಿ, ಇಟ್ಸ್ ಕ್ರಂಚಿ, ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಚೆನ್ನಾಗಿ ಬೆಂದಿದೆ. ಒಳಗೆ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಗೊತ್ತಾಗ್ತಾ ಇದೆ, ನಮ್ಮ ಫ್ಲೇವರ್ ಸಿಗ್ತಾ ಇದೆ. ಸೊ ದಟ್ಸ್ ಯುವರ್ ಕಜ್ಜಾಯ. ಟ್ರೈ ಮಾಡಿ ಮನೆಯಲ್ಲಿ, ಯು ಡೆಫಿನೆಟ್ಲಿ ಲೈಕ್ ಇಟ್. ಆ್ಯಂಡ್ ಹೋಮ್ ಲಾಕ್ಡೌನಲ್ಲಿದ್ದೀರಾ, ಮನೆಯಲ್ಲೇ ಇರಿ, ಡೋಂಟ್ ಗೋ ಔಟ್.
And please subscribe to She Cooks with Actress Harshika. Thank you.